ಶಾಲಾ ಹಂತದಲ್ಲೇ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಸತ್ ರಚನೆ ಮಾಡಲಾಗುತ್ತದೆ. ಅದರಂತೆ ಮಡಿಕೇರಿಯ ಸಂತ ಮೈಕಲರ ಪ್ರೌಢಶಾಲೆಯಲ್ಲಿ ಮಂತ್ರಿಮಂಡಲ ರಚನೆ, ಕ್ಲಾಸ್ ಲೀಡರ್ಸ್ ಮತ್ತು ವಿವಿಧ ಹೌಸ್ ಲೀಡರ್ಗಳನ್ನು ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭ ಮಂತ್ರಿಮಂಡಲಕ್ಕೆ ಸಂಬಂಧಿಸಿದ ನೃತ್ಯ ಕಾರ್ಯಕ್ರಮ ನಡೆಯಿತು. ಶಾಲಾ ನಾಯಕನಾಗಿ ದಿವಿನ್ ಗಣಪತಿ, ಉಪನಾಯಕಿಯಾಗಿ ರಿಯೋ ಡಿಸೋಜಾ ಮತ್ತು ಕಾರ್ಯದರ್ಶಿಯಾಗಿ ಮೌಲ್ಯ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಶಿಸ್ತು ಮಂತ್ರಿಯಾಗಿ ಬಿಟಿ ಚಂದನ್, ಶಿಕ್ಷಣ ಮಂತ್ರಿ ಶಶಾಂಕ್ ಗೌಡ, ಕ್ರೀಡಾ ಮಂತ್ರಿ ಅನ್ಜೀರ್, ಸಾಂಸ್ಕೃತಿಕ ಮಂತ್ರಿ ಗಾನಾ ಗಂಗಮ್ಮ, ಆರೋಗ್ಯ ಮಂತ್ರಿ ರೋಹಿಣಿ, ಆಹಾರ ಮಂತ್ರಿ ಅಶ್ವಿನ್, ವಿಜ್ಞಾನ ಸಂಜನಾ, ಅಸೆಂಬ್ಲಿ ನಿಸರ್ಗ, ಶುಚಿತ್ವ ಮೋಹಿನಿ, ತೋಟಗಾರಿಕೆ ನಿಶ್ಚಲ್, ನೋಟಿಸ್ ಬೋರ್ಡ್ ಜವಾಬ್ದಾರಿ ಶೋಭಿತಾ, ಭಾಷಾ ಸಂಘದ ನಾಯಕಿಯಾಗಿ ನಯನ, ವಿಜ್ಞಾನ ಅನನ್ಯ, ಕಲಾಸಂಘ ಅಮ್ರಿನ್ ತಾಜ್, ವೃತ್ತಿ ಅನುಷ್ಕಾ, ಎಕೋ ಕ್ಲಬ್ ಆಶಾ, ಇಎಲ್ಸಿ ಪ್ರತೀಕ್ ಹಾಗೂ ಗ್ರಾಹಕ ಸಂಘದ ನಾಯಕಿಯಾಗಿ ಸಫಾನಾ ಆಯ್ಕೆಯಾಗಿದ್ದಾರೆ. ನೂತನ ನಾಯಕರು ಮತ್ತು ಸಚಿವರಿಗೆ ವಿದ್ಯಾಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ಫಾದರ್ ಸಂಜಯ್ ಕುಮಾರ್ ಪ್ರಮಾಣವಚನ ಬೋಧಿಸಿ ಬ್ಯಾಡ್ಜ್ ವಿತರಿಸಿದರು. ruk jaa re ban
ನಂತರ ಮಾತನಾಡಿದ ರೆವರೆಂಡ್ ಫಾದರ್ ಸಂಜಯ್ ಕುಮಾರ್, ಕಾರ್ಯಕ್ಷಮತೆ, ಬದ್ಧತೆ, ಸ್ಥಿರತೆ ಉಳ್ಳವರೇ ನಿಜವಾದ ನಾಯಕರು. ನಾಯಕರಾದವರು ಎಲ್ಲ ಸಂದರ್ಭದಲ್ಲೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ವ್ಯವಸ್ಥಿತ ಮನೋಭಾವನೆಯುಳ್ಳ ವಿಕಸಿತ ನಾಯಕರಾಗಿರಬೇಕು. ನಾಯಕರು ತೆಗೆದುಕೊಳ್ಳುವ ನಿರ್ಧಾರಗಳು ಸೂಕ್ತವೆನಿಸಿದ್ರೆ ಅವರಿಗೆ ಪ್ರೋತ್ಸಾಹ ನೀಡಬೇಕು. ತಪ್ಪು ಎನಿಸಿದಲ್ಲಿ ಟೀಕೆ ಮಾಡುವ ಬದಲು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಂತೆ ಸಲಹೆ ನೀಡಬೇಕು. ನಾಯಕನ ಜೊತೆ ಶಕ್ತಿಯಾಗಿ ನಿಲ್ಲಬೇಕೆಂದು ಹೇಳಿದರು. Assumes the responsibility and executes as the time requires it. A leader is the one who takes the responsibility and who is responsible at all times for the system. ಒಂದು ಅವ್ಯವಸ್ಥೆ ಸುವ್ಯವಸ್ಥೆ ಆಗಬೇಕಂದ್ರೆ ಅಲ್ಲಿ ಒಬ್ಬ ನಾಯಕ ಇರಬೇಕು. ಅಸತ್ಯ ಇರುವಡೆ ಸತ್ಯ ನೆಲೆಸಬೇಕಂದ್ರೆ ಅಲ್ಲಿ ಒಬ್ಬ ಸುಶ್ರೇಷ್ಠ ನಾಯಕ ನೆಲೆಸಬೇಕು. ಅಪ್ರಾಮಾಣಿಕತೆ ನೆಲೆಸಿರುವಡೆ, ಅನೀತಿ ನೆಲೆಸಿರುವಡೆ, ಪ್ರಾಮಾಣಿಕತೆ, ನೀತಿ, ನ್ಯಾಯ, ಸತ್ಯ ಇವೆಲ್ಲವೂ ನೆಲೆಸಬೇಕಂದ್ರೆ ಅಲ್ಲೊಂದು ಸುವ್ಯವಸ್ಥೆ ಏರ್ಪಡಬೇಕೆಂದರೆ ವ್ಯವಸ್ಥಿತ ಮನೋಭಾವನೆಯುಳ್ಳ ಒಬ್ಬ ವಿಕಸಿತ ನಾಯಕನ ಅವಶ್ಯಕತೆ ಇದೆ. ಸೊ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಗಿವ್ ಮೈ ಆರ್ ಎಕ್ಸ್ಟೆಂಡ್ ಮೈ ವಾರ್ಮ್ ಅಂಡ್ ಹಾರ್ಟ್ ಫೆಲ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಲೀಡರ್ಸ್, ಸ್ಕೂಲ್ ಲೀಡರ್ಸ್, ಹೌಸ್ ಲೀಡರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಲೀಡರ್ಸ್. ಸೊ ಕೈಂಡ್ಲಿ ಗಿವ್ ದ ಬಿಗ್ ರೌಂಡ್ ಆಫ್ ಅಪ್ಲೌಸ್ ಟು ಆಲ್ ದ ಲೀಡರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಲೀಡರ್ಸ್. Whenever they do well, you have to clap them and encourage. So what is happening these days, when the leader does well, we don't appreciate, we don't acknowledge. That's where we fail. Sometimes we feel that we are here to criticize the leaders. When they fail to execute the duties, when they fail to understand and execute the duties, when they fail to do what is supposed to be done, omitting or committing, then we are the first ones to put them down and talk bad about them. ಪ್ರೌಢಶಾಲಾ ಶಿಕ್ಷಕಿ ಸೆವರಿನ್ ಡಿಸೋಜಾ ಮಾತನಾಡಿ, ಸಂಸತ್ತಿನಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ದೇಶದ ಪ್ರಗತಿಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ. ಅದರಂತೆ ವಿದ್ಯಾರ್ಥಿ ಜೀವನದಲ್ಲೂ ಮಂತ್ರಿಮಂಡಲದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಂಸತ್ ರಚನೆ ಮಾಡಿ ಮಂತ್ರಿಗಳನ್ನು ಆರಿಸಿ ವಿವಿಧ ಖಾತೆಗಳನ್ನು ಹಂಚಿ ಜವಾಬ್ದಾರಿ ವಹಿಸಲಾಗಿದೆ. ಮುಂದೊಂದು ದಿನ ಮಕ್ಕಳು ಉತ್ತಮ ನಾಯಕರಾಗುವುದರಲ್ಲಿ ಸಂಶಯವಿಲ್ಲ ಎಂದ ಅವರು, ನಾಯಕರಾದವರು ಕೆಲಸ ನಿರ್ವಹಿಸಬೇಕೇ ಹೊರತು ಪ್ರತಿಫಲ ನಿರೀಕ್ಷಿಸಬಾರದು. ಹೆಸರು ಕೀರ್ತಿಗಾಗಿ ಕೆಲಸ ಮಾಡುವವರು ನಾಯಕರಾಗಲು ಅರ್ಹರಲ್ಲ ಎಂದು ತಿಳಿ ಹೇಳಿದರು. ಭಾರತ ದೇಶವು ಜಗತ್ತಿನಲ್ಲಿಯೇ ಅತ್ಯಂತ ವಿಶಾಲವಾದ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ದೇಶವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಎಲ್ಲ ದೇಶಗಳು ಸಂಸತ್ತನ್ನು ಹೊಂದಿದ್ದು ಅದು ಪ್ರಮುಖ ಅಂಗವಾಗಿರುತ್ತದೆ. ಅಂತೆಯೇ ನಮ್ಮ ದೇಶದ ಸಂಸತ್ತು ನಮ್ಮ ದೇಶದ ಹೃದಯ ಭಾಗವೇ ಆಗಿದೆ. ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು, ಆಡಳಿತ ಸೂತ್ರಗಳು, ಶಾಸನಗಳು ನಮ್ಮ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಅಂತೆಯೇ ವಿದ್ಯಾರ್ಥಿ ಜೀವನದಲ್ಲಿಯೇ ಈ ಸಂಸತ್ತು, ನಾಯಕತ್ವ, ಮಂತ್ರಿಮಂಡಲ ಇದರ ಬಗ್ಗೆ ಅರಿವನ್ನು ಮೂಡಿಸುವುದರ ಸಲುವಾಗಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಇತ್ತೀಚೆಗೆ ಈ ಒಂದು ಸಂಸತ್ತಿನ ರಚನೆ ಮಾಡಿ ಮಂತ್ರಿಮಂಡಲದ ವಿವಿಧ ಖಾತೆಗಳನ್ನು ಹಂಚಿ ಅವರಿಗೆ ಜವಾಬ್ದಾರಿಗಳನ್ನು ನೀಡುತ್ತಾ ಬರುತ್ತಿರುವುದು ಶ್ಲಾಘನೀಯ. ಏಕೆಂದರೆ ಈ ಎಲ್ಲ ಜವಾಬ್ದಾರಿಗಳನ್ನು ಅರಿತು ಅವರು ಮುಂದೊಂದು ದಿನ ಉತ್ತಮ ಮಾರ್ಗದರ್ಶನ ಪಡೆದು ಸಮಾಜದ ಉತ್ತಮ ನಾಯಕರಾಗುವುದರಲ್ಲಿ ಯಾವುದೇ ಸಂದೇಹವಿರುವುದಿಲ್ಲ.
ಅಂದರೆ ಯಾರು? ನಾಯಕರ ಬಗ್ಗೆ ಅನೇಕ ವ್ಯಾಖ್ಯೆಗಳಿವೆ. ಎ ಲೀಡರ್ ಈಸ್ ಒನ್ ಹೂ ಶೋಸ್ ದ ವೇ, ಗೋಸ್ ದ ವೇ ಆ್ಯಂಡ್ ನೋಸ್ ದ ವೇ ಆ್ಯಂಡ್ ಗೋಸ್ ದ ವೇ ಆ್ಯಂಡ್ ಶೋಸ್ ದ ವೇ. ಮಾರ್ಗವನ್ನು ತಿಳಿದಿರುವವನು, ಹಾಗೆ ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುವವನು ಎಂಬುದಾಗಿ ಹೇಳಬಹುದಾಗಿದೆ. ಇಲ್ಲಿ ನಾಯಕ ಅಂದ ತಕ್ಷಣ ನಮಗೆ ನೆನಪಾಗುವುದು ರಾಷ್ಟ್ರ ನಾಯಕರಾಗಿ ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇರಬಹುದು, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ, ಅಬ್ರಹಾಂ ಲಿಂಕನ್. ಹೀಗೆ ಜವಾಬ್ದಾರಿಯನ್ನು ಉಳ್ಳಂತಹ ಒಬ್ಬ ವ್ಯಕ್ತಿ, ಮುಂದಾಳತ್ವವನ್ನು ನಡೆಸಿಕೊಂಡು ಹೋಗುವಂತಹ ವ್ಯಕ್ತಿ ನಿಜವಾದ ನಾಯಕ. ವಿದ್ಯಾಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ಫಾದರ್ ಸಂಜಯ್ ಕುಮಾರ್ ಪ್ರಾರ್ಥನಾ ಗೀತೆಯೊಂದನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಈ ಗೀತೆ ವಿದ್ಯಾರ್ಥಿಗಳ ಕಲಿಕೆಗೆ ಸ್ಫೂರ್ತಿಯಾಗಲಿದ್ದು ಇನ್ಮುಂದೆ ಪ್ರತಿನಿತ್ಯ ಬೆಳಗ್ಗೆ ಶಾಲಾ ಪ್ರಾರ್ಥನೆ ವೇಳೆ ಈ ಗೀತೆಯನ್ನು ಹಾಡಲಾಗುತ್ತದೆ. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳು ಸರ್ವಧರ್ಮ ಪ್ರಾರ್ಥನೆ ಮಾಡಿದರು. ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಕೆಎ ಜಾನ್ಸನ್, ಕಾಲೇಜು ಪ್ರಾಂಶುಪಾಲ ಸುಮಂತ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು.